ನಾನು ಓಮಲ್ಲಿ ಅಸ್ಟೆಂಟ್ ಕ್ಯಾಮ್ರಾಮನಾಗಿ ಮಾಡಿದ್ದೆ. ಒಂದು ಅನುಭವ ಇತ್ತು ಆ ರೌಡಿ ಜಂಪ್ ಪಿಕ್ಚರ್ದು. ಆಮೇಲೆ ತುಂಬ ಲೈಟು ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಮಾಡಿದ್ರಿಂದ ಸ್ವಲ್ಪ ರೌಡಿ ಜಂಪ್ ಪಿಕ್ಚರ್ಸ್ದು ಸ್ವಲ್ಪ ಆ ಶೇಡ್ ಗೊತ್ತಿತ್ತು. ಆಮೇಲೆ ಕ್ಯಾಮ್ರಾಮನ್ ಆಮೇಲೆ ಸುಮಾರು ಆಕ್ಷನ್ ಪಿಕ್ಚರ್ ಮಾಡಿದೆ. ಈ ಕಲಶ ಬಳ್ಳಿ ಅಯ್ಯ ಆಗಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಆಕ್ಷನ್ ಪಿಕ್ಚರ್ ಮಾಡಿದ್ದೆ. ಸುಮಾರು ದಿನ ನಾನು ಗ್ಯಾಪ್ ಕೊಟ್ಟಿದ್ದೆ ಸಿನಿಮಾ ಫೋಟೋಗ್ರಾಫ್ ಮಾಡಿ ಆಫ್ಟರ್ ಭೀಮತ್ತಿರ ಮಾಡಿರಲಿಲ್ಲ. ಅವರು ನಮ್ಮ ಪ್ರಶಾಂತ್ ಶೆಟ್ಟಿ ಅವರು ಸುಮಾರು ಜನ ಆಫೀಸ್ ಥರ ನಮ್ಮ ಡಿಸ್ಕಸ್ ಮಾಡೋರು. ಎವ್ರಿ ಸೀನ್ ಅಂದರೆ ಇವತ್ತು ಏನಾರು ಅವ್ರು ಯೋಚನೆ ಬಂದರೆ ಆದರೆ ಫೋನ್ ಮಾಡೋರು. 10 ಗಂಟೆ ಆಗಲಿ 11 ಗಂಟೆ ಸರ್ ಹಿಂಗೆ ಸೀನ್ ಬರ್ದಾನೆ ಅಂತ ಬೆಳಗ್ಗೆ ಮನೆ ಶೆಟ್ಟಿ ನೋಡೋಣ ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ. ಅಂದರೆ ಈ ಸಿನಿಮಾ ನನ್ನ ತಿಳ್ಮಟ್ಟಿಗೆ ತುಂಬ ದಿನ ಡಿಸ್ಕಸ್ ಮಾಡಿದ್ದೀನಿ, ಭಾಳ ದಿನ ಡಿಸ್ಕಸ್ ಎವ್ರಿ ಸೀನ್ ಡಿಸ್ಕಸ್ ಮಾಡೇ ಶೂಟ್ ಮಾಡಿರೋದು. ಆಮೇಲೆ ತುಂಬ ಕಷ್ಟಬಿದ್ದ ಸಿನಿಮಾ ಮಾಡ್ಯಾರೆ. ಯಾಕಂದರೆ ಸಿನಿಮಾಲಿ ತುಂಬ ಲವ್ ಇದೆ ಮನುಷ್ಯನಿಗೆ. ಯಾಕಂದ್ರೆ ನಾನು ತುಂಬ ಕೆಳಮಟ್ಟಿಂದ ಬಂದಿರೋದ್ರಿಂದ ಸಿನಿಮಾ ಬಗ್ಗೆ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ಸಿನಿಮಾ ಮಾಡೋದು ತುಂಬ ಈಸಿ ಅಲ್ಲ, ಒಂದು ತಪಸ್ಸು ಮಾಡಿದಂಗೆ. ಸಿನಿಮಾ ಹೆಂಗೆ ಬೇಕು ಮಾಡ್ಬೋದು, ಅದನ್ನ ಪ್ರೀತಿ ಮಾಡಿ ಸಿನಿಮಾ ಮಾಡೋದು ಅಂದರೆ ಲವ್ ಮಾಡಿ ಸಿನಿಮಾ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಮ್ ಸ್ಟೇ ಅಂತ ಒಂದು ಪಿಕ್ಚರು ಶೆಟ್ರು ಬಂದರು. ಶೆಟ್ರು ಬಂದು ಪಾಪ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿ ನಮ್ಮ ಸಂತೋಷ್ ಕೊಡಂಕಿರೆ ಇದ್ದರು. ಅವ್ರ ಕಡೆಯಿಂದ ಇವರು ಮೀಟ್ ಆಗಿದ್ದು ಫಸ್ಟ್ ಟೈಮು ಸಾಂಬಾರ್ ಹೋಟ್ಲಲ್ಲಿ. ಅವ್ರಿಗೆ ಸ್ವಲ್ಪ ಈ ಮನಸ್ಸಿನ ಪುಟಗಳು ಇದೆಲ್ಲ ಮಾಡಿ ಅಂತಂದರು. ಯಾವ ಪುಟ ಯಾಕೆ ಮಾಡಿ ಶೆಟ್ರಿ ಅಂತ ಹಿಂಗೆಲ್ಲ ಕೇಳಿದೆ. ಯಾವ ಪುಟಗಳು ಶೆಟ್ರಿ ಇವತ್ತು ಭಾಳ ಕಷ್ಟ ಅಂದರೆ ಅವ್ರ ಆಸೆಯಿಂದ ಬಂದು ಮಾಡಿದ್ದು. ಅವಾಗ ಸುಮಾರು ಡಿಸ್ಕಸ್ ಮಾಡೋಕ್ಕೆ ನಾನಂದರೆ ಆಕ್ಷನ್ ಪಿಕ್ಚರ್ ಮಾಡಿ ಮಾಮೂಲಿ ಕತೆ ಮಾಡಿಬಿಡಿ ಬ್ರ್ಯಾಂಡ್ ಮಾಡಿದ್ರು. ಆಕ್ಷನ್ ಪಿಕ್ಚರ್ ಮಾಡಿ ಸ್ವಲ್ಪ ಆಕ್ಷನ್ ಪಿಕ್ಚರಲ್ಲಿ ಸ್ವಲ್ಪ ಎಲ್ಲ ಥರ ಇರುತ್ತೆ. ಅಂದರೆ ಆಕ್ಷನ್ ಪಿಕ್ಚರಲ್ಲಿ ಆಕ್ಷನ್ ಇರುತ್ತೆ, ಕಾಮಿಡಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಸೊ ಈ ಕಾಮಿಡಿ ಫಿಲ್ಮಲ್ಲಿ ಆಕ್ಷನ್ ಮಾಡೋಕ್ಕಲ್ಲ, ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ ಮಾಡಿ ಅಂತಂದು ನಾನೇ ಅವ್ರು ಫೋರ್ಸ್ ಮಾಡಿ ಆಕ್ಷನ್ಸ್ ಎಕ್ಸ್ಟ್ರಾ ಇಟ್ಸ್ಬಿಟ್ಟು ಆ್ಯಕ್ಚುಲಿ ಕತ್ಲಿರಲಿಲ್ಲ. ಇಲ್ಲ ಶೆಟ್ರೆ ನಮ್ಮ ಕಾಮರ್ಸಲ್ಲಿ ಬೇಕಾಗುತ್ತೆ, ಬೇರೆ ಲ್ಯಾಂಗ್ವೇಜು ನಾವು ಡೀಲ್ ಮಾಡೋಕ್ಕಾಗಲಿ, ಒಂದು ವ್ಯಾಪಾರ ಅದಕ್ಕಾಗಲಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸರ್ ಎವ್ರಿ ಸೀನ್ ನನಗೆ ಪಾಪ ಹೇಳಿದೆ ಏನು ಮಾಡಿದ್ದಿಲ್ಲ. ನನ್ನ ಸೀನ್ ಬಂದು ಈ ಥರ ಮಾಡೀನಿ, ಹಿಂಗೆ ಡಿಸ್ಕಸ್ಸು ಎವ್ರಿ ಏನಾರ ಈ ಪಿಕ್ಚರಲ್ಲಿ ಯಾವ ಶಾರ್ಟ್ ಇದ್ರೂ ನಾನು ಕೇಳಿದೆ ಏನು ಪಾಪ ಮಾಡಿಲ್ಲ. ಒಂದು ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಸ್ಟಾರ್ಟಿಂಗ್ ನಾವು ಬಾಂಬೆಗೆ ಹೋಗಿ ಶೂಟ್ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ವಿ, ತುಂಬ ಕಡೆ ದಾವಣಗೆರೆ ಹೋಗಿ ಮಾಡಿದ್ವಿ, ಸುಮಾರು ಕಡೆ ಮಾಡಿದ್ವಿ. ಚೆನ್ನಾಗಿ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಈ ಪಿಕ್ಚರ್ ನನಗೆ ತಿಳಿದ್ಮಟ್ಟಿಗೆ ಒಂದು ಒಳ್ಳೆ ಕಂಟೆಂಟು ಸಿಗುತ್ತೆ. ಯಾಕಂದರೆ ನಾನು ಒಂದು ಯೋಚನೆ ಮಾಡಿದೆ ಸಿನಿಮಾ ಇವತ್ತು ನಾನೇ ಒಬ್ಬ ಸ್ವಂತವಾಗಿ ತುಂಬ ಕಡೆ ನಾನು ಯೋಚನೆ ಮಾಡಿದೆ. ಇವತ್ತು 100 ಕೋಟಿ 150 ಕೋಟಿ ಸಿನಿಮಾ ಮಾಡ್ತಾರೆ, ಅವ್ರದ್ದು ಕಾಂಪಿಟೇಷನ್ ಮಾಡಿದೆ. ಹಾಗೆ ನಾವು ಕತೆ ಬಿಟ್ಟರೆ ಯಾವುದರೂ ಮಾಡೋಕ್ಕಾಗಲ್ಲ, ಅವ್ರ ರಿಚ್ನೆಸ್ ನಮಗೆ ಮಾಡೋಕ್ಕಾಗಲ್ಲ. ಅಂದರೆ ಕತೆ ಫೈಟ್ ಇದ್ದರೂ ವರ್ಜಾವ ಫೈಟ್ ಅಪ್ಪ ಇದು ಬೇಕಾಗಿತ್ತು ಅನ್ನೋ ಥರ ನಾವು ಮಾಡಿದ್ದೀವಿ. ಎಂಟರ್ಟೈನ್ಮೆಂಟ್ 100% ಮಾಡಿದ್ವಿ. ಯಾಕಂದರೆ ನಾನೋ ಒಬ್ಬ ಆಡಿಯನ್ಸ್ ಆಗಿ, ಒಬ್ಬ ಕ್ಯಾಮ್ರಾಮನ್ ಆಗಿರ್ಬೋದು, ಆಡಿಯನ್ಸ್ ಆಗಿ 100 ಕೋಟಿ ರೂಪಾಯಿ ಸಿನಿಮಾ ಇವತ್ತು ಅಬ್ಬರವಾಗಿ ಮಾಡಿರ್ತಾರೆ, ಆಕ್ಷನ್ ಗಿಕ್ಷನ್ ಕೋಟಿಗಟ್ಟಲೆ ಕಷ್ಟ ಹಂಗಲ್ಲ. ಕತೆ ತುಂಬ ಚೆನ್ನಾಗಿ ಇಟ್ಕೊಂಡು ಮಾಡಿದ್ದೀವಿ. ಇದೇ ನಮ್ಮ ಟ್ಯಾಗ್ ಲೈನ್. ಅಂದರೆ ಕತೆ ಮೇಲೆ ಸಿನಿಮಾ ಇರೋದು. ಕಲಾವಿದರು ತುಂಬ ಚೆನ್ನಾಗವ್ರೆ, ಎಲ್ಲರೂ ಕೊಪ್ಪಟ್ಟು ಮಾಡಿದ್ದಾರೆ, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರು. ಅದರಲ್ಲಿ ಒಂದು ಚಿಕ್ಕ ಫೋಟೋಗ್ರಫಿ ನಾನು ಮಾಡಿದೆ, ಒಂದು ಸ್ವಲ್ಪ ಅದರಲ್ಲೂ ಏನು ಎಷ್ಟು ಬೆಟರ್ಮೆಂಟ್ ಮಾಡೋಕ್ಕಂತ ಒಂದು ಚಿಕ್ಕ ಫೋಟೋಗ್ರಫ್ ಮಾಡಿದ್ದೀನಿ. ಒಳ್ಳೆ ಸಿನಿಮಾ ಆಗಂತ 100% ನಾನು ಕೇಳಿ. ಫಸ್ಟು ಮೀಡಿಯಂ ಬಜೆಟಲ್ಲಿ ಇತ್ತು. ಈಗ ನಾನು ಹೇಳಿದ್ನಲ್ಲ ಆಕ್ಷನ್ಸು ಸೀನ್ ಫೈಟ್ಸು ಗಿಡ್ಸ್ ಎಲ್ಲ ರೈನ್ ಎಫರ್ಟ್ ಫೈಟ್ ಮಾಡೋಣ, ಅದು ಮಾಡ ಇದು ಮಾಡಂದ್ಬಿಟ್ಟು ಸ್ವಲ್ಪ ಬಜೆಟ್ ಮೇಲೆ ಹೋಯಿತು. ಬಟ್ ಏನಂತಂದರೆ ಆ ಸಿನಿಮಾ ಕೇಳ್ತಿತ್ತು. ಅಂದರೆ ಬಜೆಟ್ ಮಾಡೋದು ಜಾಸ್ತಿ ಅನ್ನೋಕ್ಕಲ್ಲ, ಡೈರೆಕ್ಟರ್ ಅವ್ರು ಇರ್ಬೋದು, ನಾನೇ ಕ್ಯಾಮ್ರಾ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಬಟ್ ಆ ಬಜೆಟ್ ಕೇಳ್ತಿತ್ತು. ಅಂದರೆ ತುಂಬ ಪೂರಲ್ಲಿ ಮಾಡೋಕ್ಕಾಗಲ್ಲ ಸಿನಿಮಾ. ಯಾಕಂದರೆ ಇವತ್ತು ತುಂಬ ಕ್ವಾಲಿಟಿ ಕೇಳ್ತಾರೆ ಸಿನಿಮಾ. ಕ್ವಾಲಿಟಿ ಅಟ್ಲೀಸ್ಟ್ ನಾವು ಎಷ್ಟು ರೀಚ್ ಮಾಡೋಕ್ಕದು ಅದು ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೇವೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇಲ್ಲ ಆ್ಯಕ್ಚುಲಿ ಶೆಟ್ರ್ ಹೇಳಿದ ಕತೆ ಚೆನ್ನಾಗಿತ್ತು, ಅದ್ರ ಮೇಲೆ ನಾವು ಮಾಡಿದ್ವಿ. ಅಂದರೆ ಈ ಸಿನಿಮಾ ಬಜೆಟ್ ಆಗಲಿ ಇದಾಗಲಿ ಲೆಕ್ಕ ಹಾಕಲಿಲ್ಲ, ಒಂದು ಲೆವೆಲಿಗೆ ಮಾಡೋದು ಪ್ಲಾನ್ ಮಾಡಿದ್ವು. ಸೊ ಈ ಕತೆ ಚೆನ್ನಾಗಿತ್ತು. ಅಂದರೆ ಸಬ್ಜೆಕ್ಟ್ ಚೆನ್ನಾಗಿದ್ದಾಗ ಒಂಚೂರು ಕಷ್ಟ ಪರವಾಗಿಲ್ಲ. ಆಮೇಲೆ ನೀವು ಒಂದು ಎಕ್ಸ್ಟ್ರಾ ಹೇಳ್ತೀನಿ, ಈ ಪಿಕ್ಚರಲ್ಲಿ ಶೆಟ್ರು ತುಂಬ ಕಷ್ಟ ಬಿದ್ದಾರೆ. ದುಡ್ಡಿಲ್ದಾಗ ದುಡ್ಡಿಲ್ದಾಗ ಹೆಂಗೆಂಗೆ ಆಯಿತು ಅನ್ನೋ ತುಂಬ ಎಪಿಸೋಡ್ಗಳಿವೆ. ಅಂದರೆ ಒಂದು ಶೆಡ್ಯೂಲ್ ಆಯಿತು, ನಾವು ಅವ್ರಿಗೆ ಯಾವುದೋ ಫೈನಾನ್ಸ್ ಬರ್ಬೇಕಾಯ್ತು ಬಂದಿಲ್ಲ, ಯಾವುದೋ ಕರೆಂಟ್ ಟ್ರಾನ್ಸ್ಫೋರ್ ಮಾಡೋಕ್ಕಾರೆ ಅದು 1 ಲಕ್ಷ ಬಿಟ್ಕೊಂಡು ಸ್ಟಾರ್ಟ್ ಮಾಡೋ ಶೂಟಿಂಗ್, ಈ ಥರ ಎಲ್ಲ ತುಂಬ. ಅಂದರೆ ಅದರಲ್ಲೂ ಎಷ್ಟು ಕಷ್ಟ ಬಿದ್ದು ಅನ್ನ ಅಂದರೆ ಲವ್ ಮಾಡಿದೆ ಸಿನಿಮಾ. ನಾನು ಹೇಳಿದೆ ಶೆಟ್ರೆ ನನ್ನ ಅನುಭವದಲ್ಲಿ ಅಂದರೆ ನಾನು ಸಿನಿಮಾ ಇಷ್ಟು ದಿನ ಅಂದರೆ ಒಂದು 32 ವರ್ಷ ಸಿನಿಮಾ ಅನುಭವದಲ್ಲಿ ಸರಸ್ವತಿ ನಂಬಿದ್ರೆ ಲಾಸ್ ಆಗಲ್ಲ, ಲಕ್ಷ್ಮಿ ನಂಬಾಡಿ ಅದು ಯಾವಾಗ ಪಟ್ಟೋಡಿಸುತ್ತೆ, ಸರಸ್ವತಿ ನಂಬು ಅಂತ ನಾನು ಭಾಳ ಜನ ಕೇಳಿದ್ದೀನಿ. ಸರಸ್ವತಿ 100% ನಂಬಿದರೆ, ಸರಸ್ವತಿ ಹೋಲಿದ್ರೆ ಲಕ್ಷ್ಮಿ ಹುಡ್ಕೊಂಬತ್ತಾಳೆ. ಇದು ಈ ಸಿನಿಮಾದ ಕಂಟೆಂಟ್. ಒಂದು ಹೀರೋಯಿನ್ ಇದೆ, ಬಾಂಬೆ ಹೀರೋಯಿನ್ ಇದೆ, ಅದು ಎಕ್ಸ್ಟ್ರಾ ಆರ್ಡಿನರಿ. ಶೆಟ್ರ್ ಬಾಯಲ್ಲಿ ಕೇಳಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ಪಿಕ್ಚರು ಇನ್ನೊಂದು ಪಿಕ್ಚರ್ಗೆ ಹೀರೋಯಿನ್ ಕರ್ಸಿದ್ದು, ಮಿಸ್ಸಿಂಗ್ ಸ್ವಾಮಿ ಅಂತ ನಮ್ಮ ಟೈಟಲ್ ಮಾಡಿದ್ದೆ. ಆ ಪಿಕ್ಚರ್ ಕರ್ಸಿದ್ದು, ಆ ಪಿಕ್ಚರಲ್ಲಿ ಕಮ್ಮಿ ಸೀನ್ ಇತ್ತು ಅವ್ರದ್ದು. ಈ ಪಿಕ್ಚರಲ್ಲಿ ಫ್ಲಾಶ್ ಕಟ್ಟಲ್ಲಿ ಸ್ವಲ್ಪ ಸೀನ್ ಜಾಸ್ತಿ ಇತ್ತು, ಸಾಂಗ್ ಇತ್ತು. ಆಯಿತಾ, ಅವಳಿಗೆ ಅವ್ರಿಗೆ ಎರಡಕ್ಕೆ ಇವರೇ ಇರಲ್ಲ, ಅವ್ರಿಗೆ ಏನು ಸೀನು ಅಂತ ಕೇಳ್ತಾನೆ ಅವಳೆ. ಎರಡು ಸಿನಿಮಾ ಸೀನು ಶೆಟ್ ಹೇಳ್ಬೇಕು, ಇದೇ ಎಕ್ಸ್ಟ್ರಾಡಿನರಿ ಮಜಾ ಆಯ್ತು. ಯಾಕಂದರೆ ಐಮಗೆ 10 ದಿನ ಡೇಟ್ ತಂಡೋದು, ನೀವು 2 ದಿನ ಮುದೋಗ ಸೀನು ಐಮಗೆ ಆಕ್ಟ್ ಮಾಡಲಿದ್ರೆ ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು ಮಾಡಿ ಪಿಕ್ಚರ್ ಇದು. ಇದು ಅನ್ಲಿವಲ್. ಅಂದರೆ ಇಷ್ಟಕ್ಕೂ ಅವ್ರು ಇವತ್ತು ಕೇಳ್ತಾರೆ ಸೀನ್ ಕತೆ ಹೇಳಿ ಅಂತ. 100% ಮಾಡಲಿ, ಅದು ಭಾಳ ಒಳ್ಳೆಯವರು, ನನಗೆ ಭಾಳ ಆತ್ಮೀಯರು. ಸರ್ ಬಿಡುಗಡೆ ತುಂಬ ಚೆನ್ನಾಗಿದೆ, ಡಿಸ್ಟ್ರಿಬ್ಯೂಟರ್ ಬಂದರೆ, ಆಮೇಲೆ ಸೆಟ್ಲೈಟ್ ಆಗಲಿ ಸಬ್ ಹಿಂದಿ ರೇಟ್ಸ್ ಎಲ್ಲ ಬರ್ತಾಯಿದೆ. ಅಂದರೆ ಔಟ್ಪುಟ್ ಈಗ ಬರ್ತಾಯಿದೆ.
ಒಳ್ಳೆಯ ಬಿಸ್ನೆಸ್ ಆಗುತ್ತೆ ನಾನು 90%. ಸಿನಿಮಾ 100% ಥಿಯೇಟ್ರಲ್ಲಿ ಬರುತ್ತೆ 9ಕ್ಕೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ಹೊಸ ಕಲಾವಿದರು, ಹೊಸ ತಜ್ಞರು ಅಂದರೆ ಟೆಕ್ನಿಷಿಯನ್ ಬರೋಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಸಾಧ್ಯ. ಇನ್ನು ಸಪೋರ್ಟ್ ಮಾಡಿದ ಯಾವುದೇ ಕಾರಣಕ್ಕೆ ಯಾರು ಬರೋಕ್ಕಾಗಲ್ಲ. ಒಳ್ಳೆ ಕಂಟೆಂಟಿಗೆ ರೆಸ್ಪೆಕ್ಟ್ ಕೊಡಿ ಅಂದರೆ ಒಳ್ಳೆ ಕಂಟೆಂಟಿಗೆ ತಗೊಳ್ಳಿ ದೇವ್ರಣಿ, ಅದ್ರ ಬಗ್ಗೆ ಇರಲ್ಲ. ಒಳ್ಳೆ ಕಂಟೆಂಟಿಗೆ ರೆಸ್ಪೆಕ್ಟ್ ಕೊಡಿ, ನೀವು ತಗೊಂಡಿದ್ದೀರಿ. ಯಾಕಂದ್ರೆ ನಾನು ಬಿಗಿನಿಂದ ನನ್ನ ಲೈಫಲ್ಲಿ ನೋಡಿದ್ದೀನಿ, ಒಳ್ಳೆ ಕಂಟೆಂಟ್ ಯಾವತ್ತೂ ಇದು ಮಾಡಿಲ್ಲ. ಈ ಪಿಚ್ಚರ್ ಸಕ್ಸಸ್ ಆಗಬೇಕು. ಇಲ್ಲ, ಆ್ಯಕ್ಚುಲಿ ಸಿನಿಮಾದಲ್ಲಿ ರೌಡಿಸಮ್ ಇದೆ, ತುಂಬ ಡಿಫ್ರೆಂಟಾಗಿದೆ. ಬಟ್ ಅದು ನಾವು ಓಪನ್ ಮಾಡಿಲ್ಲ. ಅಂದರೆ ಎಲ್ಲಿ ಬೇಕು ಅಲ್ಲಿ ಓಪನ್ ಆಗುತ್ತೆ. ಅಂದರೆ ಯೂಮರ್ ಕಾಮಿಡಿ ಬೇಕಲ್ಲ. ಈಗ ಒಬ್ಬ ರೌಡಿ ಯೂಮರ್ಗಿಂತ ಚೆನ್ನಾಗಿರ್ತಲ್ಲ ಅಂತಂದು, ಈಗ ಒಬ್ಬೊಂದು ಕ್ಯಾರೆಕ್ಟರ್ ಇದೆ, ನಾನು ಅವನ ಕ್ಯಾರೆಕ್ಟರ್ ಸೀನ್ ತುಂಬ ಚೆನ್ನಾಗಿದೆ, ನಮ್ಮ ಲೈಬ್ರರಿ ಮಾಡ್ಬೇಕು ರೌಡಿಗಳದು, ನಮಗೆ ಜಯಂತಿ ಮಾಡ್ಬೇಕು, ಈ ಥರ ತುಂಬ ಚೆನ್ನಾಗಿದೆ ಅಂದಾಗ ಕ್ಯಾಕಸಲ್ಲಿ ಹೋಗಿದ್ದಾರೆ. ಈ ಥರ ಎಲ್ಲ ಭಾಳ ಚೆನ್ನಾಗಿದೆ, ಯೂಮರ್ ತುಂಬ ಚೆನ್ನಾಗಿದೆ, ಅದ್ರಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲ ಇಲ್ಲ ಆ್ಯಕ್ಚುಲಿ ಇಂಥ ಮಾಡಬೇಡಲ್ಲ, ಇದು ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಹೇಳ್ತಾ ಹೊರತು ಎಂಟರ್ಟೈನ್ಮೆಂಟ್ಗೆ ಅಷ್ಟೇ. ಇದು ಅವನು ಎಷ್ಟು ಕಷ್ಟ ಬೀಳ್ತಾನೆ, ಕೊನೆ ಏನು ಸಫರ್ ಆಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ರೌಡಿಸಮ್ ಯಾವುದು ನಡೆಯಲ್ಲ, ಯಾವ್ಯಾವ ಥರ ಅನ್ಕೊಂಬರ್ತಾರೆ ಅದೇನೇನಾಗುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿ. ಸರಿ, ಏನಕ್ಕಂತಂದರೆ ಕಂಟೆಂಟ್ ಓರಿಯೆಂಟೆಡ್ ಅಂದರೆ ಫ್ಯಾಮಿಲಿ ಬ್ಯಾಕ್ಡ್ರಾಪು. ಈಗ ಅವ್ರು ತುಂಬ ಚೆನ್ನಾಗಿಲ್ಲ ಕಥೆಯಲ್ಲಿ, ಫ್ಯಾಮಿಲಿ ಬ್ಯಾಕ್ಡ್ರಾಪಲ್ಲಿ ಮಗ ಮಗಳೆಲ್ಲರೂ ಇಲ್ಲಿ ದುಡ್ಡು ಕಳಿಸಿ ಅಂತಾರೆ ತಂದೆ ತಾಯಿ, ಏನಕ್ಕಾಗುತ್ತೆ ಅವ್ನು ಏನು ಮಾಡ್ತಂತ ಯಾರು ಕೇಳಲ್ಲ. ಸೊ ಇದ್ರ ಮೇಲೆ ತುಂಬ ಚೆನ್ನಾಗಿ ತಗೊಂಡೋಗ್ಯಾರ ಪ್ಲ್ಯಾನ್. 9 ತಾರೀಕು ಎಂಟರ್ ಕರ್ನಾಟಕ ಫಸ್ಟು, ಆಮೇಲೆ ಹಿಂದಿನೂ ಹಿಂದಿ ವರ್ಷನೂ ರಿಲೀಸ್ ಆಗ್ತಾ ಇದೆ ಎಲ್ಲ ಮಲ್ಟಿಪ್ಲಸಲ್ಲಿ. ಎಂಟರ್ ಇಂಡಿಯಾ ಪ್ಲ್ಯಾನ್ ಮಾಡ್ತಿದ್ದೀವಿ. ಒಳ್ಳೆ ಒಂದೊಳ್ಳೆ ಔಟ್ಪುಟ್ ಸಿನಿಮಾ ಬರುತ್ತೆ ಇದು 100ಕ್ಕೆ 100. 9 ತಾರೀಕೆಲ್ಲ ಆಶೀರ್ವಾದ ಮಾಡಿ, ಒಳ್ಳೆ ಸಿನಿಮಾ ಬರುತ್ತೆ. ನಮ್ಮ ಶೆಟ್ರ್ ಆಶೀರ್ವಾದ ಮಾಡಿದ್ರೆ ಶೆಟ್ರ್ 4 ಪಿಚ್ಚರ್ ಮಾಡ್ತಾರೆ, 4 ಜನ ಕೆಲಸ ಸಿಗುತ್ತೆ, ನಾವೆಲ್ಲ ಶೂಟ್ ಮಾಡ್ತೇವೆ, ವರ್ಕ್ ಮಾಡ್ತೇವೆ. ಇಲ್ಲ ಒಂದು 2 ಪಿಚ್ಚರ್ ಹೊಗೆ ಹಾಕ್ಯಂಡು, ಏನೋ ಫುಲ್ ಹೊಗೆ ಹಾಕ್ಯಂಡ್ವಿ. ಆಮೇಲೆ ಕತೆ ಡಬ್ಬ ಥರ ಮಾಡಿದ್ವಿ. ಈ ಥರ ಸಮಸ್ಯೆ ನಾ ಅಂದರೆ ಸ್ವಯಂಪ್ರತ ನಂದು ಮಾಡಿರೋದು. ಯಾಕಂದರೆ ನಾನು ಆ್ಯಕ್ಚುಲಿ 2-3 ತಪ್ಪು ಏನು ಮಾಡಿದೆ ಅಂದರೆ, ನಾನು ಕ್ಯಾಮ್ರಾಮನ್ ಆಗಿ ನಾನು ಪ್ರೊಡಕ್ಷನ್ ಮಾಡಿದಾಗ ಸಿನಿಮಾ ಚೆನ್ನಾಗಿ ಬಂದಿರೋದು. ನಾನು ಬಿಟ್ಟು ಹೋದವೆಲ್ಲ ನನಗೆ ಕೈ ಕಚ್ಚಿದೆ. ಅಂದರೆ ನಂದು ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಮಾಡಿದರೆ ಜಾನ್ ನೋಡ್ತಾನೆ ಅಂತ ನನಗೆ ಕಂಟೆಂಟ್ ಫಸ್ಟ್ ಇತ್ತು. ಸೊ ಆ ತಪ್ಪು ಮಾಡಿದ್ದೆ, ಇನ್ನು ಆ ತಪ್ಪು ಮಾಡಲ್ಲ. ಇಷ್ಟನೇ ರಜಾ ಹಾಕಿದ್ದೆ, ಇನ್ಮೇಲೆ ಕೆಲಸಕ್ಕೆ ಬರ್ತೇನೆ. ಸುಮಾರು 7-8 ವರ್ಷ ನಮ್ಮ ಸಿನಿಮಾತ್ಮ ನಮ್ಮ ಬರುವಂತ ಬಂದು ಕೂತ್ಕೊಂಡಿದ್ದ, ಈಗ ಸ್ವಲ್ಪ ಕ್ಲಿಯರ್ ಮಾಡಿದ್ದಾನೆ, ಈಗ ಹಂಗೆ ಸ್ಟಾರ್ಟ್ ಮಾಡ್ತದೆ. ಡಿ ಒ ಪಿ ಇರ್ತಾರೆ, ಪ್ರೊಡ್ಯೂಸರ್ ಆಗಿರ್ತಾರೆ, 100% ಇರ್ತಾರೆ, ಎರಡು ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಡಿ ಒ ಪಿನೇ ಪ್ರೊಡ್ಯೂಸ್ ಮಾಡೋಕೆ ಸಾಧ್ಯ, ಡಿ ಒ ಪಿ ಇಲ್ಲದೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಚೆನ್ನಾಗಿ ತೆಗೆದ್ರೆ ಜನ ನೋಡೋದು, ಇಲ್ಲ ಅಂದರೆ ದೇವನೇ ನೋಡೋಲ್ಲ. ದುಡ್ಡು ಹಾಕ್ಬಿಟ್ಟು ಮನೆ ಹೋಗ್ಬೇಕಷ್ಟೇ, ಸಾಲ ಮಾಡ್ಕೋಬೇಕು, ಬಡ್ಡಿ ಕಟ್ಟಬೇಕು. ಇದು ಬಿಟ್ಟರೆ ಏನಿಲ್ಲ, ಬಡ್ಡಿ ಬೇರೆ ತಾಣಲ್ಲ. ಈಗ ಅದೊಂದು ಡಿಸೈಡ್ ಮಾಡಿಬಿಡ್ತೀವಿ, ಶೆಟ್ಟಿ ಗೊತ್ತಿದೆ ಏನೋ, ಬಡ್ಡಿ ಸಾಲ ಮಾಡಿ ಭಾಳ ಕಷ್ಟ ಸಿನಿಮಾ ಮಾಡೋದು, ಆ ಥರ ಮಾಡಲ್ಲ. ಒಳ್ಳೆ ಸಿನಿಮಾ ಮಾಡ್ತೇನೆ, ಒಳ್ಳೆ ಕಂಟೆಂಟ್. ನಾನು ರೌಡಿ ಅನ್ನೋಕ್ಕೆ ನಾನು ರೌಡಿ ಆಗ್ಬೇಕಂತ ಬಂದಿರ್ತಾನೆ, ಅದಕ್ಕೆ ನಾನು ರೌಡಿ ಅಂತ ಮಾಡಿದೆ. ಬಟ್ ರೌಡಿಯಾಗಿ ಏನೋ ಸಮಸ್ಯೆ ಅವ್ನು ಫೇಸ್ ಮಾಡ್ತಾನೆ, ರೌಡಿ ಆಗೋದು ಎಷ್ಟು ಈಸಿ ಅಂದ್ಕೊಂಡರೆ, ಬಟ್ ಭಾಳ ಸಮಸ್ಯೆ ಇದೆ ಅಂದರೆ ಒಳಗೆ ತಿಳಿದಿದೆ.